ಮೂರು ಡಿ ಸಿ ಎಂ ಈ ಸಂದರ್ಭದಲ್ಲಿ ಬೇಕಾ ಅನ್ನುವಂಥದ್ದು. ಈಗ ಯಾರು ಮಾತಾಡ ಯಾರು ಮಾತಾಡಂಗಿಲ್ಲ, ಹೇಳ್ಬಿಟ್ಟಿದ್ದಾರೆ, ಬಾಯ್ಬಿಟ್ಟು ಯಾರು ಮಾತಾಡಂಗಿಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಧುವರೆಲ್ಲ ಹೇಳಿದ್ದಾರೆ ಕರ್ನಾಟಕದಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ. ಬರಗಾಲ, ರೈತರು ಪಾಪ ಉತ್ತರ ಕರ್ನಾಟಕದಲ್ಲಿ ನೀರಿಲ್ದೇನೆ ಅವ್ರ ಗೋಳು ನೋಡೋಕ್ಕಾಗಲ್ಲ, ಇಂಥದ್ರಲ್ಲಿ ಮೂರು ಡಿ ಸಿ ಎಂ. ನನ್ನ ಪ್ರಕಾರ ಹರೀಶ್ ಬ್ರದರ್, ಏನಾದರೂ ಮಳೆಯಾಗಿ ಬೆಳೆಯಾಗಿ ಈ ನಾಡು ಸಮೃದ್ಧಿಯಾಗಿ ಏನಾದರೂ 2023 ಇದ್ದಿದ್ದೇ ಆಗಿದ್ರೆ ಭಾರತ ದೇಶದಲ್ಲಿ ಎರಡು ಮುಖ್ಯಮಂತ್ರಿಗಳನ್ನ ಮಾಡಿ ಅಂತ ಹೇಳ್ತಿದ್ದಂತ ಮೊದಲ ರಾಜ್ಯ ಕಾಂಗ್ರೆಸ್ ಇಂದ ಕರ್ನಾಟಕ ಆಗ್ತಾ ಇತ್ತು. ಮೂರು ಡಿ ಸಿ ಎಂ ಅಲ್ಲ, ಎರಡು ಮುಖ್ಯಮಂತ್ರಿಗಳನ್ನ ಮಾಡಿ ಎಂಬ ಒಂದು ದೊಡ್ಡ ಘೋಷಣೆ ಸಿಗ್ತಾ ಇತ್ತೇನೋ, ನನಗಂತೂ ಆಶ್ಚರ್ಯನೇ ಇಲ್ಲ. ನಮ್ಮ ಕುಮಾರಣ್ಣ ಹೇಳಿದರೆ, ಕುಮಾರಣ್ಣ 28 28 ಜನರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ನೀವು, ಗೊತ್ತಾಯ್ತಾ? ಒಂದು ಸರ್, ಎಷ್ಟು ದಿನಗಳಿಂದ ಇದನ್ನ ಕೇಳಿ 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 ಕರ್ನಾಟಕ ಜನ ಸುಸ್ತಾಗಿ ಹೋಗಿದ್ದೀವಿ ಅಂದ್ರೆ, ಸರ್ಕಾರ ಬಂದು ಎರಡೇ ತಿಂಗಳಾಗಿತ್ತು ಸರ್, ಎರಡೇ ತಿಂಗಳಿಗೆ ಶುರುವಾಯಿತು. ಪಾಪ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು 50 ಜನ ಕರ್ಕೊಂಡು ಯಾವಾಗ ಯಾತ್ರೆ ಮಾಡಿದ್ರು, ಎಲ್ಲಿಗೆ ಮಾಡ್ತೀನಿ ಅಂತ ಹೇಳಿದ್ರು ಮೈಸೂರು ಕಡೆಗೆ, ಅವತ್ತೇ ಹೌದಲ್ವಾ ದುಬೈಗೆ ಅಂತ. ಸರ್ ಒಂದು ಮಾತನ್ನ ಹೇಳ್ತೀನಿ ಸರ್, ಸಿದ್ದರಾಮಯ್ಯನವ್ರು ಹಾಕ್ತಂತ ಬೆಂಕಿ ಚೆಂಡು ಏನಿದೆ, ಆ ಚೆಂಡಿಂದ ಹೆದ್ದಂತ ಬಿರುಗಾಳಿ ಇದೆಯಲ್ಲ, ಆ ಬಿರುಗಾಳಿ ಎಂಬ ಹೊಗೆಗೆ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಂಗಾಲಾಗಿರೋದಂತೂ ಸತ್ಯ. ಸರ್ ಡಿ ಕೆ ಶಿವಕುಮಾರ್ ಇವತ್ತು ಒಂದು ಮಾತು ಹೇಳಿದ್ದಾರೆ, ಸುರ್ಜೇವಾಲಾರ್ ಅವರನ್ನ ಕೇಳಿ, ಇಲ್ಲಿ ಡಿ ಸಿ ಎಂ ಆಗಿರೋರಿಗೆ ಗೊತ್ತಿಲ್ವೇ ಇಲ್ಲಿ ಯಾರ್ಯಾರು ಬೆಂಕಿ ಬಾಂಬ್ ಹಾಕ್ಸ್ತಾವ್ರೆ ಅಂತ, ಬೆಂಕಿ ಉಂಡೆನ ಚೆಂಡ ಹಾಕ್ಸ್ತಾ ಇದಾರಂತ. ಅದರಿಂದ ಕೆ ಎನ್ ರಾಜಣ್ಣ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಮಾತು ಕೇಳಿದ್ರಿ ನೀವೆಲ್ಲ ಮಾಧ್ಯಮದವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ದೆಹಲಿಯಿಂದ ಬಂದಿದ್ರಿ, ನಿಮ್ಮ ಪಕ್ಷದಲ್ಲಿ ಮೂರು ಜನ ಡಿ ಸಿ ಎಂ ಮಾಡ್ಬೇಕಂತ ಚರ್ಚೆ ನಡೀತಾ ಇದೆ, ನಿಮ್ದೇನು ಅಂತೇಳಿ. ನನ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾಜಣ್ಣವ್ರೇನ್ ಹೇಳ್ತಾರೆ, ನೀವು ಕೇಳುದ್ಕೆ ರೀ ಏನ್ರಿ ಈ ಮಾತು ಹೇಳ್ತೀರಿ ಮಾಧ್ಯಮದವರು? ಎಲ್ಲಾ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಈ ರಾಷ್ಟ್ರದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವೇನ್ರಿ ಅಂತ ರಾಜಣ್ಣ ಅವ್ರು ಕೇಳ್ತಾರೆ. ಅದ ಯಾವಾಗ ಕೇಳಿದ್ರಪ್ಪ? ಸತ್ಯ ಒಂದು ಹೇಳ, ನಮ್ಮ ರಾಷ್ಟ್ರ ಸತ್ಯ ಹೇಳ, ಸುಮ್ನೆ ಆ ರೀತಿ ನೋಡಿ ರಾಜಣ್ಣ ತೆಗೆದ್ ನೋಡಿ, ರಾಜಣ್ಣ ಅಧ್ಯಕ್ಷರು ಮಾತಾಡಕ್ ಆಗಲ್ಲ ಹೇಳ್ತಾರೆ, ಹೇಳ್ಬಾರ್ದು. ಇವ್ರೇನ್ ಹೇಳ್ತಾರೆ, ಯಾರೋ ಸನ್ಮಾನ್ಯ ತುಮಕೂರಿನ ಮತ್ತೊಬ್ಬ ಶಾಸಕರು ಹಾಗೂ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಮಾಡೋದ್ರಲ್ಲಿ ಏನಿದೆ ಮಾಡ್ಲಿ ಬಿಡಿ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಒಟ್ಟು ಒಬ್ರಲ್ಲ ಇಬ್ರಲ್ಲ, ಮತ್ತೆ ಜಾತಿವಾರು ಧ್ವನಿ ಗುಡಿಸ ಪರಮೇಶ್ವರ್ ಅವರು ಧ್ವನಿ ಗುಡಿಸಿದ್ರು, ಹೇಳಿಕೆಗೆ ಧ್ವನಿ ಗುಡಿಸ ಜಾತಿವಾರು ಅಂತ ತಂದಿದಾರಲ್ಲ, ಇದೇ ಸಮುದಾಯವಾರು, ಇದೇ ನೋಡಿ ಸಮುದಾಯವಾರ ಸಮುದಾಯ ಸಮುದಾಯ ಜಾತಿ 1351 ಸಮುದಾಯ ಸಮುದಾಯ ಸರ್. ಇವರು ಜಾತ್ಯತೀತ ಬಗ್ಗೆ ಮಾತನಾಡ್ತಾರೆ, ನಮ್ಮ ಪಕ್ಷನ ಜಾತ್ಯತೀತ ಅಂತೇಳಿ ಇವರೆಲ್ಲ ಹೀಯಾಳಿಸಿದ್ದಾರೆ. ಇವತ್ತು ಸಮುದಾಯವನ್ನು ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ಜನಗಳಿಗೆ ಸಮುದಾಯದ ಪರವಾಗಿ ಡಿ ಸಿ ಎಂ ಅನ್ನ ಮಾಡಿಬಿಟ್ರೆ 28 ಲೋಕಸಭಾ ಚುನಾವಣೆಗಳನ್ನ ಗೆದ್ದುಬಿಡ್ತೀವಿ ಅಂತ ಭ್ರಮೆಯಲ್ಲಿದ್ದಾರಲ್ಲ. ಹಾಗಾದ್ರೆ ಸಮುದಾಯ ಬಿಟ್ಟರೆ ಬೇರೆ ಇವ್ರದ್ದೇನು ರಾಜ್ಯದಲ್ಲಿ ಯಾವುದೇ ತರನಾದಂತಹ ಏನಿವತ್ತು ಬರಗಾಲ ಇದೆ, ಇವತ್ತೇನು ನೀರಿನ ಸಮಸ್ಯೆ ಇದೆ, ಇವತ್ತೇನು ರೈತಾಪಿ ವರ್ಗ ಅನುಭವಿಸ್ತಿರುವಂಥ ಕಷ್ಟಗಳಿದೆ, ಇದೊಂದು ಹೇಳಲೇಬೇಕು ಹರೀಶ್ ಜಿ, ನಾನು ಹೇಳ್ಬಿಡ್ತೀನಿ. ಇವತ್ತೇನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಡೆಸ್ತಾ ಇರೋದು ಯಾರಾದರೂ ಇದ್ರೆ ಡಿ ಸಿ ಎಂ ಆಗ್ಲಿ ಯಡಿಯೂರಪ್ಪ ಸಾರಿ ನಮ್ಮ ಸಿದ್ದರಾಮಯ್ಯ ಅವರಾಗ್ಲಿ ಅಲ್ಲ, ಯಾರು ಬೆಳಿಗ್ಗಿಂದ ಸಂಜೆವರೆಗೆ ಪಾಪ ಹಗಲು ರಾತ್ರಿ ಎಣ್ಣೆಯ ದಾಸೋಹಕ್ಕೆ ಬಲಿಯಾಗಿದ್ದಾರೋ ಬೇಜಾರು ಮಾಡ್ಕೊಬಾರ್ದಾರುವೆ, ನಾವು ಕುಡುಕರು ಅಂತ ಕರಿತೀವಲ್ಲ, ಅವ್ರು ಈ ರಾಜ್ಯದ ಸರ್ಕಾರವನ್ನು ನಡೆಸ್ತಾ ಇರೋದು 2023-24 ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ. ಜವಾಬ್ದಾರಿ ಚರ್ಚೆ ಮಾಡ್ತಾ ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಅವ್ರು ಗೊತ್ತಿಲ್ವಾ ಇದು ಯಾರು ಹಿಂದೆಗಡೆ ಯಾರಿದ್ದಾರೆ ಅಂತ? ರಾಜ್ಯ ಕೇಳಲಿ ಅವ್ರದೇ ಪಕ್ಷದಲ್ಲಿ, ಹೌದಲ್ವಾ? ಅದಕ್ಕೆ ದಯವಿಟ್ಟು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಂದಿದೆ ಹೊರತು ಎಲ್ಲವೂ ಸಹ ಶಾಶ್ವತವಾಗಿ ಯಾವುದು ಸಹ ಉದ್ದಾರ